ಬಿಗ್ ಬಾಸ್ನಲ್ಲಿ ಫೇಮಸ್ ಆದ ಸಾನ್ಯಾ ಅಯ್ಯರ್ ಬಿಗ್ ಬಾಸ್ ಮುಗಿದ ನಂತರನೂ ಫೇಮಸ್ ಆಗಬೇಕು ಅನ್ನುವಂಥ ಗುಂಗಿನಲ್ಲಿ ಮೇಲೆ ಒಂದು ಎಡವಟ್ಟನ್ನ ಮಾಡಿಕೊಳ್ತಾನೆ ಇದ್ದಾರೆ ತಾವಾಯಿತು ತಮ್ಮ ಪಾಡಾಯಿತು ಅಂತ ಬಿಗ್ ಬಾಸ್ ಮುಗಿದ ಮೇಲೆ ಇದ್ದಿದ್ರೆ ಸಾನ್ಯಾ ಕಿರಿಕು ಸ್ವಲ್ಪ ಕಮ್ಮಿ ಆಗ್ತಿತ್ತು ಅಂತ ಕಾಣುತ್ತೆ ಪುಟ್ಟಗೌರಿ ಮದುವೆ ಸೀರಿಯಲ್ ಮುಖಾಂತರ ಕಿರಿತೆರಿಗೆ ಎಂಟ್ರಿ ಕೊಟ್ಟಂತ ಸಾನ್ಯಾ ಒಳ್ಳೆ ಪ್ರತಿಭಾನ್ವಿತ ನಟಿ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಮೇಲೆ ಹಲವು ರಿಯಾಲಿಟಿ ಶೋಗಳು ಡ್ಯಾನ್ಸಿಂಗ್ ಸ್ಟಾರ್ನಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ರು ಹೀರೋಯಿನ್ ಇದ್ರೆ ಈ ರೀತಿಯಾಗಿ ಇರಬೇಕು ಅನ್ನುವಂಥ ಮಾತನ್ನ ಎಲ್ಲರೂ ಹೇಳಿದ್ರು ಯಾಕಂದ್ರೆ ಡ್ಯಾನ್ಸ್ ಆಗಿರಬಹುದು ನಟನೆ ಆಗಿರಬಹುದು ಅಂದ ಚಂದ ಎಲ್ಲದರಲ್ಲೂ ಸಾನ್ಯಾ ಸೂಪರ್ ಆಗೇ ಹೇಳಿದ್ರು ಆಮೇಲೆ ವೈಯಕ್ತಿಕ ವಿಚಾರವಾಗಿ ಅದೇನಾಯಿತೋ ಗೊತ್ತಿಲ್ಲ ಸಾನ್ಯಾ ಸ್ವಲ್ಪ ಬ್ರೇಕ್ ತೆಗೆದುಕೊಂಡು ಬಿಗ್ ಬಾಸ್ಗೂ ಕೂಡ ಬಂದಿದ್ರು ಬಿಗ್ ಬಾಸ್ಗೆ ಬಂದಂತ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಆದಂತಹ ಕಹಿ ಘಟನೆಗಳ ಬಗ್ಗೆ ಅವರು ಹಂಚಿಕೊಂಡಿದ್ರು ಆವಾಗಲೇನೆ ಗೊತ್ತಾಗಿದ್ದು ಸಾನ್ಯಾ ತುಂಬಾ ಚಿಕ್ಕ ವಯಸ್ಸಿಗೆ ಪಡಬಾರದ ಕಷ್ಟವನ್ನ ಅನುಭವಿಸಿದ್ದಾರೆ ಅನ್ನುವಂಥದ್ದು ಅದಾದ್ಮೇಲೆ ಸಾನ್ಯಾ ಮೇಲೆ ಒಂದು ಸಿಂಪತಿ ಕರುಣೆ ಎಲ್ಲರಿಗೂ ಸಹಜವಾಗಿ ಇದ್ದೇ ಇತ್ತು ಬಿಗ್ ನಲ್ಲಿ ಕಾಣಿಸಿಕೊಂಡಿದ್ದಂಥ ಸಾನ್ಯಾಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಆಗಿದ್ರು ಪುಟಗೌರಿಗೆ ಫಿದಾ ಆಗದವರೇ ಇರಲಿಲ್ಲ ಬಿಗ್ ನಲ್ಲಿ ರೂಪೇಶ್ ಶೆಟ್ಟಿ ಜೊತೆಗೆ ಚೆನ್ನಾಗಿದ್ದಂಥ ಸಾನ್ಯಾ ಸ್ವಲ್ಪ ಎಮೋಷನಲಿ ಬ್ಲಾಕ್ ಆಗಿದ್ದು ಕೂಡ ಇದೆ ಪ್ರೀತಿ ಗೀತಿ ಇತ್ಯಾದಿಯಂತ ಸಾನ್ಯಾ ಕೆಡಿಸಿಕೊಂಡಿದ್ದು ಕೂಡ ಇದೆ ಯಾಕಂದ್ರೆ ಅವರ ಮಾತಿನ ಶೈಲಿಯಿಂದ ಹಿಡಿದು ಅವರ ನಡವಳಿಕೆ ತನಕ ಕಂಪ್ಲೀಟ್ ರೂಪೇಶ್ ಶೆಟ್ಟಿಯನ್ನ ಇಂಪ್ರೆಸ್ ಮಾಡಬೇಕು ಅನ್ನುವಂತಹ ಭಾವ ಇದ್ದಿದ್ದು ಎದ್ದು ಕಾಣ್ತಾ ಇತ್ತು ರೂಪೇಶ್ ಶೆಟ್ಟಿ ಸೀರಿಯಸ್ ಆಗಿ ತಲೆ ಕೆಡಿಸಿಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಸಾನ್ಯಾ ಅಂದ್ರೆ ರೂಪೇಶ್ ಶೆಟ್ಟಿಗೂ ಕೂಡ ಇಷ್ಟ ಅನ್ನುವಂತ ಮಾತನ್ನ ಸ್ವತಃ ರೂಪೇಶ್ ಶೆಟ್ಟಿನೇ ಹೇಳಿದ್ರು ಮನೆಯಿಂದ ಹೊರಗೆ ಹೋದ್ಮೇಲೆ ನೀನ್ ದಯವಿಟ್ಟು ಚೇಂಜ್ ಆಗಬೇಡ ಅನ್ನುವಂತ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ರು ಇದಾದ ನಂತರ ಸಾನ್ಯಾ ಅದ್ಯಾಕೋ ಏನೋ ಗೊತ್ತಿಲ್ಲ ನಾನು ಯಾವಾಗ್ಲೂ ಸುದ್ದಿಯಲ್ಲಿರಬೇಕು ಸದ್ದು ಮಾಡ್ತಾ ಇರಬೇಕು ಅನ್ನುವಂತ ಪ್ರಚಾರದ ಗೀಳಿಗೆ ಬಿದ್ರೋ ಅಥವಾ ಸೆಲೆಬ್ರಿಟಿ ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಒಂದೇ ಸಮನೆ ಏಣಿ ಹಾಕಿ ಹತ್ತಿ ಬಿಟ್ಟರೋ ಗೊತ್ತಿಲ್ಲ ಮೊದಲಿಗೆ ನನ್ನ ಮೇಲೆ ದೇವರು ಬರುತ್ತೆ ಅಂತ ಅಮ್ಮ ಮಗಳು ಇಬ್ರು ಟಿವಿ ಚಾನಲ್ನಲ್ಲಿ ಪ್ರತ್ಯಕ್ಷ ಹಾಕಿದ್ರು ಕಾಮಾಖ್ಯ ದೇವಿಯ ಆರಾಧನೆ ಮಾಡ್ತೀವಿ ಕಮಾಖ್ಯ ದೇವಿ ನನ್ನ ಮೈ ಮೇಲೆ ಬರ್ತಾಳೆ ಅನ್ನುವಂತ ಹೇಳಿಕೆಯನ್ನ ಸ್ವತಃ ಸಾನ್ಯಾ ಅವರೇ ಕೊಟ್ಟಿದ್ರು ಆಗಾಗ ನನ್ನ ಮೈ ಮೇಲೆ ದೇವರು ಬರೋದು ನಿಜ ಅನ್ನುವಂತ ಮಾತನ್ನ ಹೇಳಿದ್ರು ಡ್ಯಾನ್ಸಿಂಗ್ ರಿಯಾಲಿಟಿ ಶೋನಲ್ಲಿ ಡ್ಯಾನ್ಸ್ ಮಾಡುವಾಗ ದೇವಿ ಆವಾಹನೆ ಆಗಿತ್ತು ಅನ್ನುವಂಥ ಮತನ್ನ ಸಾನ್ಯಾ ಹೇಳಿದ್ರು ಇದಕ್ಕೆ ಹಲವು ಪರ ವಿರೋಧದ ಚರ್ಚೆ ನಡೆದಿತ್ತು ಆಗ್ಲೂ ಕೂಡ ಸಾನ್ಯಾಗೆ ಹೆಸರು ಮಾಡಬೇಕು ಅನ್ನುವಂಥ ಹುಚ್ಚು ಹಿಡಿದಿದೆ ಅಂತ ಕಾಣುತ್ತೆ ಅನ್ನುವಂಥ ಮಾತನ್ನ ಎಲ್ಲರೂ ಹೇಳಿಕೊಳ್ತಾರೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ್ಲೂ ಕೂಡ ಸಾನಿಯಾ ಮೈ ಮೇಲೆ ದೇವರು ಬರುತ್ತೆ ಅಂತ ರೂಪೇಶ್ ರಾಜಣ್ಣಗೆ ಹೆದರಿಸುವ ಕೆಲಸವನ್ನ ಮಾಡಿದ್ರು ಅದು ಕಾಮಿಡಿಯಾಗಿ ಇದ್ದಿತು ಸೀರಿಯಸ್ ಆಗಿ ಮನೆಯಿಂದ ಆಚೆ ಬಂದ ಮೇಲೂ ಕೂಡ ಸಾನಿಯಾ ಹೇಳ್ತಾ ಇದ್ದಾರೆ ಇದೆಲ್ಲ ಪ್ರಚಾರ ಅಷ್ಟೇ ಪ್ರಚಾರದ ಗಿಮಿಕ್ ಅಷ್ಟೇ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಇದೆಲ್ಲ ಆದ್ಮೇಲೆ ಸಾನಿಯಾ ಕಂಬಳಕ್ಕೆ ಹೋಗ್ತಾರೆ ಕಂಬಳದಲ್ಲಿ ಕಿರಿಕ್ ಅನ್ನ ಮಾಡ್ಕೊಳ್ತಾರೆ ಆ ಕಂಬಳದ ಕಿರಿಕ್ ವಿಚಾರವೂ ಕೂಡ ಸಿಕ್ಕಾಬಟ್ಟೆ ಊಹಾಪೋಹ ಹಬ್ಬಿಸಿತ್ತು ಪುತ್ತೂರು ಕಂಬಳದಲ್ಲಿ ನಟಿ ಸಾನಿಯಾ ಅಯ್ಯರ್ ಕೈ ಹಿಡಿದು ಒಬ್ಬ ಹುಡುಗ ಎಳ್ದಿದ್ದಾನೆ ಅನ್ನುವಂತ ಮಾತನ್ನ ಹೇಳಲಾಗಿತ್ತು ಅದಕ್ಕೆ ಸಾನ್ಯಾ ಆ ಯುವಕನಿಗೆ ಹೊಡೆದಿದ್ಲು ಆ ಯುವಕ ಕೂಡ ತಿರುಗಿಸಿ ಸಾನ್ಯಾಗೆ ಕಪಾಳ ಮೋಕ್ಷವನ್ನ ಮಾಡಿದ ಆಮೀನ್ ಆ ನಂತರ ಯುವಕನಿಗೆ ಹಲ್ಲೆ ಮಾಡಲಾಗಿತ್ತು ಧರ್ಮದೇಟನ್ನ ಕೊಡಲಾಗಿತ್ತು ಅಂತ ಕೂಡ ಹೇಳಲಾಗಿತ್ತು ಬಟ್ ಆ ಇಡೀ ಚಿತ್ರಣವೇ ಸುಳ್ಳು ಅನ್ನುವಂತ ವಿಚಾರ ಕೂಡ ಆ ಪ್ರಕರಣ ಆದ ಮರುದಿನ ಗೊತ್ತಾಗತ್ತೆ ಯಾಕಂದ್ರೆ ಅಲ್ಲಿ ಯಾವ ಯುವಕನೂ ಇರಲಿಲ್ಲ ಸಾನಿಯ ಜೊತೆಗೆ ಬಂದಂತ ಅವ್ರ ಫ್ರೆಂಡ್ಸೇ ಕಿರಿಕ್ ಮಾಡಿದ್ದು ಅದಲ್ದೇನೆ ಸಾನ್ಯಾ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದು ಇದೀಗ ಇನ್ನೊಂದು ವಿಚಾರ ಕಂಬಳ ಸಮಿತಿಯವರು ಸಾನ್ಯಾ ಮೇಲೆ ಕಂಪ್ಲೇಂಟ್ ಅನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಎಸ್ ನಟಿಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ ಘಟನೆಗೆ ಕಂಬಳ ಸಮಿತಿಯನ್ನ ತಪ್ಪಿತಸ್ಥರನ್ನಾಗಿ ಮಾಡಲಾಗ್ತಾ ಇದೆ ಘಟನೆಗೂ ಸಮಿತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕಂಬಳ ಸಮಿತಿ ಗೌರವಾಧ್ಯಕ್ಷೆ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಹೇಳ್ತಾ ಇದ್ದಾರೆ ನಟಿ ಸಾನಿಯಾ ಕಂಬಳಕ್ಕೆ ಅತಿಥಿಯಾಗಿ ಬಂದಿದ್ರು ಕಾರ್ಯಕ್ರಮ ಮುಗಿದ ಬಳಿಕ ವೇದಿಕೆಯಿಂದ ಆಕೆ ಹಿಂದಿರುಗಿ ಹೋಗಿದ್ರು ಆದರೆ ಆಕೆ ಮತ್ತೆ ಕಂಬಳ ಗದ್ದೆಗೆ ಬಂದ ವಿಚಾರ ಸಮಿತಿಯ ಗಮನಕ್ಕೆ ಬಂದಿರಲಿಲ್ಲ ಆಕೆ ತಂದಿರಲಿಲ್ಲ ಆಗಾನೇ ಗಲಾಟೆ ಆಗಿರೋದು ಯಾರೋ ಆಕೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿರುವುದಕ್ಕೆ ಕಂಬಳ ಸಮಿತಿಯನ್ನು ಗುರಿ ಮಾಡೋದು ತಪ್ಪು ಈ ಕಾರಣಕ್ಕಾಗಿ ನಾವು ದೇವರ ಮುಂದೆಗೆ ನ್ಯಾಯ ಕೇಳೋಕೆ ಬಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಘಟನೆಯ ಬಗ್ಗೆ ನಟಿ ಸಾನಿಯಾ ಅಯ್ಯರ್ ಪೊಲೀಸ್ ಠಾಣೆಗೆ ದೂರು ನೀಡಲಿ ಆಕೆಗೆ ಬೇಕಾದ ಎಲ್ಲಾ ಸಹಾಯವನ್ನು ನಾವು ಮಾಡ್ತೇವೆ ಅಂತ ಕಂಬಳ ಸಮಿತಿ ಗೌರವಾಧ್ಯಕ್ಷೆ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಹೇಳ್ತಾ ಇದ್ದಾರೆ ಇದೇ ಘಟನೆಯನ್ನ ಮುಂದಿಟ್ಟುಕೊಂಡು ಕಂಬಳ ಸಮಿತಿಯ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಇದರ ಹಿಂದೆ ಕೆಲವು ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಪ್ರಕರಣಕ್ಕೆ ಹಿಂದೂ ಮುಸ್ಲಿಂ ರೂಪವನ್ನ ನೀಡಲಾಗ್ತಾ ಇದೆ ಹೀಗೆ ಅಪಪ್ರಚಾರ ಮಾಡುವುದನ್ನ ದೇವರೇ ನೋಡ್ಕೊಳ್ತಾರೆ ಅಪಪ್ರಚಾರ ಮಾಡ ದೇವರು ತಕ್ಕ ಶಾಸ್ತಿಯನ್ನು ಕೊಡ್ತಾರೆ ಅಂತ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೋಟಿ ಚೆನ್ನಯ ಕಂಬಳದಲ್ಲಿ ಈ ಎಲ್ಲಾ ಹೈಡ್ರಾಮಾಗಳು ನಡೆದಿತ್ತು ಸಾನ್ಯಾ ಇಲ್ಲಿ ಹೈಡ್ರಾಮಾವನ್ನು ಮಾಡಿದ್ದು ಆಕೆ ಬಂದಂತ ಹುಡುಗರೆ ಡ್ರಿಂಕ್ಸ್ ಮಾಡಿ ಈ ರೀತಿಯಾಗಿ ಕಿರಿಕನ್ನ ತೆಗೆದಿದ್ರು ಆದ್ರೆ ಸಾನ್ಯಾ ಅದೆಲ್ಲವನ್ನ ಆ ಸ್ಥಳೀಯರ ಮೇಲೆ ಹೇಳಿದ್ರು ಅದಕ್ಕೆ ದೇವರ ಮೊರೆ ಹೋಗಿದ್ದಾರೆ ಅಂತ ಇನ್ನು ಸಾನ್ಯಾ ಇನ್ನೊಂದು ಸಮಸ್ಯೆ ಅಂತಂದ್ರೆ ಪೊಲೀಸ್ ಠಾಣೆಗೂ ಕೂಡ ಹೋಗ್ತಿಲ್ಲ ದೂರು ಕೂಡ ಕೊಡ್ತಾ ಇಲ್ಲ ಯಾವ ಯುವಕ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಾನ್ಯಾ ಅಯ್ಯರ್ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ ಒಂದು ಸಮುದಾಯದ ಜೊತೆಗೆ ಸೇರಿ ಹಿಂದೂ ಸಮುದಾಯವನ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಇದೀಗ ದೇವರ ಮುಂದೆಯೇ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ನ್ಯಾಯ ಕೇಳೋಕೆ ಹೊರಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾನ್ಯ ಏನು ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಾನ್ಯಾ ಮುಂದಿನ ನಡೆ ಏನು ಅನ್ನೋದು ಈಗಿರುವಂತ ಕುತೂಹಲ ಆಗಿದೆ ಈ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದು